ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಪ್ರಮುಖ ಇದು ಬ್ರೇಕಿಂಗ್ ನ್ಯೂಸ್ಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ತನ್ನ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತರುತ್ತಿದೆ ಆದರೆ ಮಹಾರಾಷ್ಟ್ರದ ಆಡಳಿತ ಪಕ್ಷಗಳು ಈ ಬಗ್ಗೆ ಸುಳ್ಳು ಹೇಳಿಕೆಗಳನ್ನು ಪ್ರಚಾರವನ್ನ ಮಾಡುತ್ತಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನಾ ಎನ್ಸಿಪಿ ಪಕ್ಷದ ಶಾಸಕರು ಈ ಯೋಜನೆಗಳ ಬಗ್ಗೆ ನಿಜಾಂಶ ತಿಳಿದುಕೊಳ್ಳಲು ಕರ್ನಾಟಕಕ್ಕೆ ಬರುವಂತೆ ಅವರಿಗೆ ಬಸ್ ಅಥವಾ ವಿಶೇಷ ವಿಮಾನ ವ್ಯವಸ್ಥೆ ಮಾಡುತ್ತೇನೆ ಹೀಗೆಂದು ಡಿಕೆಶಿ ಹೇಳಿದ್ದಾರೆ ಅವರು ನೇರವಾಗಿ ಜನರನ್ನ ಭೇಟಿ ಮಾಡಿ ಸರ್ಕಾರದ ಯೋಜನೆಗಳ ಬಗ್ಗೆ ತಾವೇ ತಿಳಿದುಕೊಳ್ಳಬಹುದು ಜೊತೆಗೆ ಕರ್ನಾಟಕದ ಬಿಜೆಪಿಯ ಕಾರ್ಯಕರ್ತರ ಅಭಿಪ್ರಾಯ ವಿಚಾರಿಸಬಹುದು ಎಂದು ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ಮೂಡಾದಲ್ಲಿನ ಐವತ್ತು ಐವತ್ತು ಅನುಪಾತದ ಅಕ್ರಮ ಸೈಟ್ ಗಳನ್ನ ಸರ್ಕಾರ ವಾಪಸ್ ಪಡಿಬೇಕು ಹೀಗೆ ಜೆಡಿಎಸ್ ಶಾಸಕ ಟಿ ದೇವೇಗೌಡ ಆಗ್ರಹಿಸಿದ್ದಾರೆ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನೀಡಿರುವ ಸೈಟ್ ರದ್ದುಪಡಿಸಬೇಕು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಐವತ್ತು ಐವತ್ತು ಅನುಪಾತದಡಿ ಭೂಮಿ ಕೊಡಲಾಗ್ತಾ ಇದೆ ಇಲ್ಲವಾದ್ರೆ ನಾಲ್ಕು ಪಟ್ಟು ಭೂಮಿಯನ್ನ ಕೊಡಬೇಕಾಗುತ್ತದೆ ಇದರಿಂದ ಪ್ರಾಧಿಕಾರಕ್ಕೆ ಹೆಚ್ಚು ನಷ್ಟ ಆಗಬಹುದು ಹೀಗಾಗಿ ಎಲ್ಲಾ ಪ್ರಾಧಿಕಾರಗಳಲ್ಲಿ ಅರವತ್ತು ಇಷ್ಟು ಹಾಗೂ ಐವತ್ತು ಇಷ್ಟು ಐವತ್ತು ಅನುಪಾತ ಇದೆ ನಿಯಮ ಸರ ಐವತ್ತು ಐವತ್ತು ಅನುಪಾತದ ಅಡಿ ಅರ್ಹರಿಗೆ ನಿವೇಶನ ನೀಡಲಿ ಕಾನೂನು ಬಾಹಿರವಾಗಿ ನೀಡಿದ್ದರೆ ಅದನ್ನು ವಾಪಸ್ ಪಡೆದುಕೊಳ್ಳಲಿ ಎಂದು ಹೇಳಿದರು ವಕ್ಫ್ ಬೋರ್ಡ್ ಆಸ್ತಿ ವಿವಾದ ಸದ್ಯ ರಾಜ್ಯದಲ್ಲಿ ಕಿಡಿಹೊತ್ತಿಸಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಿಪ್ಪು ಬುದ್ಧಿ ಮಾತ್ರವಲ್ಲ ಟಿಪ್ಪುವಿನ ಬ್ರೈನ್ ಕೂಡ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯದ ಚಂದಗಾಲು ಸರ್ಕಾರಿ ಶಾಲೆ ಜಮೀನು ಸದ್ಯ ಚರ್ಚೆಗೆ ಗ್ರಾಸವಾಗಿದ್ದು ಶಾಲೆಯ ಭೂ ದಾಖಲೆಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಾಗಿದೆ ಈ ಕಾರಣಕ್ಕೆ ಚಂದಗಾಲು ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ್ದಾಗಿ ಅಶೋಕ್ ಹೇಳಿದ್ದು ಈ ವೇಳೆ ಸರ್ಕಾರದ ವಿರುದ್ಧ ಅವರು ಕಿಡಿಕಾರಿದ್ದಾರೆ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಟೂರಿಂಗ್ ಟಾಕೀಸ್ ಟೀಕೆಗೆ ತಿರುಗೇಟು ನೀಡಿದ ಎಚ್ ಡಿ ಕುಮಾರಸ್ವಾಮಿ ನಾನು ಟೂರಿಂಗ್ ಟಾಕೀಸ್ ಅಲ್ಲ ರಾಮನಗರವೇ ನನ್ನ ಪರ್ಮನೆಂಟ್ ಟಾಕೀಸ್ ಹೀಗೆಂದು ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ನಮ್ಮ ಕುಟುಂಬದ ಬಗ್ಗೆ ಮಾತ್ರ ಟೀಕಿಸುತ್ತಾ ಇದ್ದಾರೆ ಆದರೆ ನೆಹರು ಮತ್ತು ಗಾಂಧಿ ಕುಟುಂಬದ ಬಗ್ಗೆ ಮಾತಾಡಲು ಯಾಕೆ ಧೈರ್ಯ ಇಲ್ಲ ನಮಗೆ ಮತ್ತು ಅವರಿಗೆ ಎರಡು ವಿಭಿನ್ನ ಲೆಕ್ಕಾಚಾರ ಇದೆಯಾ ಹೀಗೆಂದು ಅವರು ಪ್ರಶ್ನಿಸಿದ್ದಾರೆ ಕೇವಲ ನಮ್ಮ ಕುಟುಂಬದ ಮೇಲೆ ಟೀಕೆ ಮಾಡುವ ಪರಿಪಾಠವನ್ನ ತೀವ್ರವಾಗಿ ಅವರು ಖಂಡಿಸಿದ್ದಾರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೊಂದು ವಿಚಾರಣೆ ಟೆನ್ಷನ್ ಶುರುವಾಗಿದೆ ಲೋಕಾಯುಕ್ತ ವಿಚಾರಣೆ ಬೆನ್ನಲ್ಲೇ ಇಡಿ ಜಾರಿ ನಿರ್ದೇಶನಾಲಯ ವಿಚಾರಣೆ ಎದುರಾಗುವ ಸಾಧ್ಯತೆಗಳು ಇವೆ ಮೋಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಇಡಿ ಕೂಡ ಮಧ್ಯಪ್ರವೇಶ ಮಾಡಿದ್ದು ಮೂಡಾದ ಐವರು ಅಧಿಕಾರಿಗಳ ವಿಚಾರಣೆ ನಡೆಸಿದೆ ಮೂಡಾ ಮಾಜಿ ಆಯುಕ್ತರು ಬಿಲ್ಡರ್ಗಳ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ